ಚಾಮರಾಜನಗರ ಪಟ್ಟಣದಲ್ಲಿಂದು ಕರ್ನಾಟಕದ ಕಾವೇರಿಯ ಕಿಚ್ಚು ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ 157ನೆಯ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪಟ್ಟಣದಲ್ಲಿ ಇಂದು ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ 157ನೆಯ ದಿನಕ್ಕೆ ಕಾಲಿಟ್ಟ ಕರ್ನಾಟಕದ ಕಾವೇರಿಯ ಕಿಚ್ಚು ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯಲ್ಲಿ ಪ್ರತಿಭಟನೆಯ ಮುಖ್ಯಸ್ಥರಾದ ಶ್ರೀನಿವಾಸ್ ಗೌಡ, ಚಾರಾ ಕುಮಾರ್, ನಿಜಂದನಿ ಗೋವಿಂದರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾವೇರಿ ನೀರು ಬಿಟ್ಟಿರತಕ್ಕಂಥ ಕ್ರಮವನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಸತತವಾಗಿ 157ನೇ ದಿನ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇವತ್ತೇನು ಒಣಗೋಗಿರ್ತಕ್ಕಂಥ ಸೊಪ್ಪು, ಟೊಮೊಟೊ, ತರಕಾರಿಗಳು ಸಂಪೂರ್ಣವಾಗಿ ಒಣಗೋಗ್ತಾ ಇದೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲೂ ರಾಜ್ಯ ಸರ್ಕಾರ ಜನಗಳ ಹಿತಾಸಕ್ತಿಯನ್ನು ಮರೆತು ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಎಂದು, ಮತ್ತು ಕೇಂದ್ರ ಸರ್ಕಾರ ತನ್ನ ನಾಟಕ ಆಡೋದನ್ನು ಎಲ್ಲರೂ ಬಿಟ್ಟು ಈ ರಾಜ್ಯಕ್ಕೆ ನ್ಯಾಯವನ್ನು ಗುರುತಿಸಿಕೊಡ್ಬೇಕು. ಮತ್ತು ಏನು ಕಾವೇರಿ ನಿರ್ವಹಣಾ ಮಂಡಳಿ ಈಗಲಾದ್ರೂ ತನ್ನ ಕಣ್ಗಳನ್ನು ತೆಗೆದು ನೋಡಿ ಈ ರಾಜ್ಯದ ಪರವಾಗಿ ತೀರ್ಪು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕದ ರಾಜಕೀಯ ಪಕ್ಷಗಳು ನಿಜವಾಗ್ಲೂ ನಿಮ್ಗೆ ಗೌರವ ಆಗ್ತಿದ್ರೆ ಇವತ್ತು ಒಂದು ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ, ಇನ್ನೊಂದು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಪ್ರತಿಭಟನೆ. ಯಾವತ್ತಾದ್ರೂ ನೀವೆಲ್ಲ ಒಟ್ಟಾಗಿ ಸೇರಿ ಕಾವೇರಿ ವಿಚಾರದಲ್ಲಿ, ಕೃಷ್ಣಾ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಯಾವತ್ತಾದ್ರೂ ಹೋರಾಟವನ್ನು ಮಾಡಿದ್ದೀರಾ? ಇವತ್ತು ಇನ್ನೇನು ಚುನಾವಣೆ ಹತ್ರಕ್ಕೆ ಬಂತು ಅಂತೇಳಿ ನಿಮ್ಮ ರಾಜಕೀಯ ತೀರಿಸ್ಗಳಕ್ಕೋಸ್ಕರ ಈ ರೀತಿ ನಾಟಕ ಆಡ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು. ತಕ್ಷಣ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದ್ರೆ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನು ನೀವು ತಕ್ಷಣ ನಿಲ್ಲಿಸ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ನಮ್ಮ ರಾಜ್ಯದ ಸಂಸತ್ ಸದಸ್ಯರು ನಿಜವಾಗಿಯೂ ನಿಮಗೆ ಗೌರವ ಇದ್ರೆ ಈಗಲಾದ್ರೂ ಈ ರಾಜ್ಯದ ಜನ ನಿಮಗೆ ವೋಟ್ ಹಾಕಿರ್ತಕ್ಕಂಥ ಪರಿಸ್ಥಿತಿ ಇದ್ರೆ ನಿಮ್ಮ ಪಕ್ಷ ಭೇದವನ್ನು ಮರೆತು ಸಂಸತ್ನಲ್ಲಿ ಪ್ರಧಾನಮಂತ್ರಿಗಳ ಎದುರಿಗೋಗಿ ಈ ರಾಜ್ಯದ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನ ನಿಮಗೆ ತಕ್ಕ ಶಾಸ್ತ್ರಿಯನ್ನು ಮಾಡ್ತಾರೆ ಅಂತ ತಿಳಿಸ್ತಾ ಅಲ್ಲಿಯವರೆಗೆ ನೀರನ್ನು ಬಿಡ್ತೀರಿ, ಅಲ್ಲಿಯವರೆಗೆ ಜಾನಪದ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.